ಕೂಡ ही धरती है अंबर तुझे गुण गाती हे तारे हे वारे तुझे नाम घेती ही धरती है अंबर तुझे गुण गाती हे तारे हे वारे तुझे नाम घेती विश्वाचा बालक तू ना पसंद वाइस में पेरसा इतना यार चलवर और तेरीया केजीएस जिन्ना पसंद के केजीएस यूथ के केजीएस टाइम आर्गल के பசங்க வாய்ஸ் பெருசா இருக்குமா யார் சொல்லுவாங்க அவருக்கு தெரியும் கேஜிஎஸ் சின்ன பசங்களுக்கு கேஜிஎஸ் யூனிட்டுக்கு கேஜிஎஸ் தாய்மார்களுக்கு त्याचा उद्धार तू केला जो शरण तुला आला त्याचा उद्धार तू केला चला मिळून सारे बोला बाप्पा मोरया बाप्पा मोरया बाप्पा मोरया बाप्पा मोरया सृष्टी तुझीच रे देवा दृष्टी तुझीच रे देवा सृष्टी तुझीच रे देवा दृष्टी तुझीच रे देवा माता की ಯಾಕೋ ಗಣೇಶನ ಹಬ್ಬದ ಜೋಶ್ ಕಾಣಿಸ್ತಾ ಇಲ್ಲ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವೇದಿಕೆ ಮೇಲೆ ಆಸನಿರ್ತಕ್ಕಂತಹ ಎಲ್ಲ ಕೆಜಿಎಫ್ ತಾಲೂಕಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರುಗಳೇ, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ವಿಶೇಷವಾಗಿ ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರುಗಳು ಮತ್ತು ಎಲ್ಲ ನನ್ನ ಪ್ರೀತಿಯ ಮುಖಂಡರುಗಳೇ, ಹಾಗೂ ಇದರಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಕೆಜಿಎಫ್ ತಾಲೂಕಿನ ಗ್ರಾಮೀಣ ಭಾಗದ ಯುವ ಶಕ್ತಿಗಳೇ, ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಒಂದು 10 ನಿಮಿಷ ಈ ಸಮಯಕ್ಕೆ ತಲುಪಲಿಕ್ಕಾಗಿಲ್ಲ, ಆದ್ದರಿಂದ ಮೊದಲಿಗೆ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಆಚರಿಸ್ತಾ ಇದ್ದೀನಿ. ಹೋದ ವರ್ಷ 3 ವರ್ಷಗಳಿಂದ ಗಣೇಶನ ಭಕ್ತಿ, ನಿಮ್ಮ ಮೇಲಿರುವಂತಹ ಕೆಜಿಎಫ್ ಯುವಕರ ಮೇಲಿರುವಂಥ ಪ್ರೀತಿಯನ್ನು ನಾನು ಸೇವೆಯ ಮುಖಾಂತರ ನಿಮ್ಮನ್ನು ಪ್ರತಿ ವರ್ಷ ಒಂದು ಕಡೆ ಸೇರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಬಂಧುಗಳೇ, ತಾವೆಲ್ಲ ಒಂದು ಸಲ ಆಲೋಚನೆ ಮಾಡಬೇಕು. ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಗ್ರಾಸ್ಪಿ ಅಂತಾರೆ, ಇಂಗ್ಲೀಷಲ್ಲಿ ಗುಸು ಗುಸು ಅಂತಾರೆ. ಮೋಹನ್ ಕೃಷ್ಣ ಜತ್ಲ ಇವರು ಲೇದ್ರ ಮೋಹನ್ ಕೃಷ್ಣ ಉಂಡೆ ಪೆದ್ದ ಲೀಡರ್ಲಂತ ವೈನ್ ವದಲೇಸ್ರಂಟ. ಮೋಹನ್ ಕೃಷ್ಣ ಜತ್ಲ ಇವರು ಮೋಹನ್ ಕೃಷ್ಣನ MLA ಸೇರಿಸ್ತಾಮನ್ರು ವಾಳು ಇವರು ಲೇದಂಟ. ಕೆಲವರು ಪಾಪ ಅಂತಾರೆ, ಕೆಲವರು ಉಣ್ಣಿ ಲೇರ ಅವನ ಕಾವಲ್ಸಿಂಡದೆ ಅಂತಾರೆ. ಪಾಪ ಅನ್ನೋರಿಗೆ ಉಣ್ಣಿ ಲೇರ ಅನ್ನೋರಿಗೆ ನಾನು 2 ಮಾತುಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸೇವೆ ನಾನು MLA ಆಗಬೇಕು ಅಂತಲೇ ಮಾಡ್ತಾ ಇರೋದಂಥದ್ದಲ್ಲ. ಹೌದು, ನೀವು ಹೇಳ್ದಂಗೆ ನಾನು ದೇವರು ಅಂತ ನಂಬಿದ್ದೆ ಕೆಲವು ವ್ಯಕ್ತಿಗಳನ್ನ, ಈ ಕ್ಷೇತ್ರದ ಪ್ರಭಾವಿಯ ನಾಯಕರು ಅಂತ ನಂಬಿದ್ದೆ ಕೆಲವು ವ್ಯಕ್ತಿಗಳನ್ನ, ಈ ಕ್ಷೇತ್ರ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದನ್ನ ನಂಬಿದ್ದೆ ನಾನು ಕೆಲವರನ್ನ. ಇನ್ನು ಕೆಲವ್ರನ್ನಂತೂ ಅವ್ರು ಹಾಕಿದ ಗೆರೆ ದಾಟಲೇಬಾರ್ದು ಅಂತ ನಾನು ಕೆಲವು ನಿರ್ಧಾರಗಳನ್ನ ತಗೊಂಡು ಹೇಳ್ತಾ ಇದ್ದೆ. ಇಲ್ಲಿರೋ ಎಲ್ಲ ನನ್ನ ಅಣ್ಣಂದ್ರಿಗೂ ತಮ್ಮಂದ್ರಿಗೂ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮೋಹನ್ ಕೃಷ್ಣನ ಜೊತೆ ಇವರು ಲೇದ್ರ ಮೋಹನ್ ಕೃಷ್ಣನ ಜೊತೆ ಯಾರೂ ಇಲ್ಲ ಅಂತ ಯಾರು ಹೇಳ್ಕೊಳ್ತಾರಲ್ಲ, ನಾನು ಧೈರ್ಯದಿಂದ ಹೇಳ್ತಾ ಇದ್ದೀನಿ, ಖುಷಿಯಿಂದ ಹೇಳ್ತಾ ಇದ್ದೀನಿ, ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಗೌರವದಿಂದ ಹೇಳ್ತಾ ಇದ್ದೀನಿ.
ಚೆಡಿಪೇವಾಡು ಒಗಡುಂಟೆ ಬದುಕಿಚ್ಚೇವಾಡು ಒಗಡುಂಟಾಡು ಕರೆಕ್ಟಾ ಕದಾ ನನ್ನ ಯಾರು ಬಳಸ್ಕೊಂಡು ನನ್ನ ಈ ಮಟ್ಟಕ್ಕೆ ಬಿಟ್ಟರು ನನ್ನನ್ನು ಬಳಸ್ಕೊಂಡು ಯಾರು ಮೇಲಕ್ಕೆ ಬಂದರೂ ನಾನು ಹೇಳಂಗಿಲ್ಲ ಆ ಗಣಪತಿಗೆ ಗೊತ್ತು. ಮೋಹನ ಕೃಷ್ಣನ ಉರಿ ದುಂಬಿಸಿ ಇವತ್ತು ಕೆಜಾಫ್ ತಾಲೂಕಿಯಾದಂಥ ಮೋಹನ ಕೃಷ್ಣನ ಪರಿಚಯ ಮಾಡಿಕೊಟ್ರಲ್ಲ, ನಾನು ಅವ್ರಿಗೆ ಯಾವತ್ತೂ ದ್ರೋಹ ಮಾಡಲ್ಲ, ಅವರ ಬಗ್ಗೆ ಎಲ್ಲೂ ಕೆಟ್ಟದಾಗ ಮಾತಾಡಲ್ಲ, ನಾನು ಅವ್ರಿಗೂ ಸೇರಿಸಿ ಆ ಗಣಪತಿ ಮಪ್ಪ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇದ್ದೀನಿ. ಅದೇ ರೀತಿ ಕೆಲವ್ರಿಗೆ ಈಗಲೂ ಭಯ ಬಂದೈತೆ, ಮೋಹನ್ ಕೃಷ್ಣ ಜೊತೆ ನಿಂತ್ಕೊಂಡ್ರೂ ನಮಗೆಲ್ಲೋ ಕುತ್ತು ಬರುತ್ತೆ ಅನ್ನೋದೊಂದು ಸಂಕಲ್ಪ ಬಂದ್ಬಿಟ್ಟೈತೆ. ಬಟ್ ನಾನು ಹೇಳ್ತೀನಿ, ನಿಮ್ಮ ಮೋಹನ್ ಕೃಷ್ಣ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ, ನನ್ನ ಜೊತೆಯಲ್ಲಿ ಬಂದರೆ ನಿಮಗೆ ಕಪ್ಪು ಚುಕ್ಕೆ ಅಂಟ್ಕೊಳತ್ತೆ, ನಿಮ್ಮ ಮೋಹನ್ ಕೃಷ್ಣ ಜೈಲಿಗೆ ಹೋಗಿಲ್ಲ, ನನ್ನ ಜೊತೆ ಬಂದರೆ ಜೈಲಿಗೆ ಪೇರೊಂದು ಜೊತೆಲ ಉಂಡಡ್ರ ಅಂತ, ನಿಮ್ಮ ಮೋಹನ್ ಕೃಷ್ಣ ಹಿಂಗೆ ಅಡ್ಬಿಟ್ಟು ಯಾವುದು ಲಂಚ ತೊಗೊಂಡಿಲ್ಲ, ಮೋಹನ್ ಕೃಷ್ಣ ಜೊತೆಲ ಪೋತೆ ನಾಕೇಮನ್ನ ಅವ್ತಂದ್ರ ಅನೇ ನನಗೆ. ಮೇ ಮೋಹನ್ ಕೃಷ್ಣ ಮೀ ಇಂಟು ಬಿಡ್ಡ ಆಪುದಿಂಕ ಈಪು ದೊರಕು ಕಷ್ಟಪಡಿಂಡಾನು ಅಪ್ಪು ಚೇಸಿಂಡಾನು ಸೈಟ್ಲು ಅಮ್ಮಿಂಡಾನು ಇಂಡ್ಲು ಅಮ್ಮಿಂಡಾನು ಏಮ್ ಚೇಸ್ತೇ ಕೂಡ ಗೌರವಂಗಾ ಮೀತೋ ನೀನು ಗೌರವಂಗಾ ನಡೆಸ್ಕೊಂಡು ನೀನು ಚೆಪ್ಪಿಂಡೆ ಮಾಟ ನಡೆಸ್ಕೊಂಡು ವಸ್ತಾನ ನಡೆಸ್ಕೊಂಡನ ಲೇದಾ. ದಯಚೇಸಿ ಮೋಹನ್ ಕೃಷ್ಣ ಜತ್ಲ ವಸ್ತೇ ನಾಕು ಚಡ್ ಪೇರು ವಸ್ತಾನೆ ಇವರನ್ನು ಅನ್ಕೊಂಡೇ, ನಾನು ಇಂಕಾ ಚಡ್ ಪೇರು ವಚ್ಚಿಂಟೇ ನಿಜಂಗಾ ನೀನು ವಾಳಕ್ಕೆ ಸಾರಿ ಚೆಪ್ತಾನೋ, ನಾನು ಅವ್ರನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತೊಂದು ಭಾಳ ಮುಖ್ಯವಾದ ವಿಷಯವನ್ನು ನಾವೆಲ್ಲ ಚರ್ಚೆ ಮಾಡಬೇಕಾಗತ್ತೆ. ಗಣೇಶ ಹಬ್ಬ, ಓಂ ಶಕ್ತಿ, ದೀಪಾವಳಿ, ಪುಸ್ತಕ ಕೊಡೋ ಕಾರ್ಯಕ್ರಮ ಇರ್ಬೋದು, ಮತ್ತು ಒಂದು ಗುಡಿಗೋಪುರಗಳಿಗೆ ಒಂದು ಒಳ್ಳೆಯದು ಮಾಡೋಂಥದ್ದು ಇರ್ಬೋದು, ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೋಹನ್ ಕೃಷ್ಣ. ನಮ್ಮ ಕೆಜಾಫ್ ತಾಲೂಕಿನ ಪರಿಸ್ಥಿತಿ ಹೇಗಾಗೈತೆ ಅಂತಂದರೆ ಇಲ್ಲಿರೋರಿಗೆಲ್ಲರಿಗೂ ಗೊತ್ತು, 5 ವರ್ಷವರೆಗೂ ಯಾರು ಕಾಣಲ್ಲ. ಕಾಣ್ತಾರ? ನಿಜ ಹೇಳ್ರಿ, ಕಾಣ್ತಾರ? ಕಾಣ್ತಾರೆ. ಸರ್ಕಾರಿ ಕಾರ್ಯಕ್ರಮಗಳೆಲ್ಲಾದರೂ ಇತ್ತಂದರೆ ಅಲ್ಲಿ ಎಲ್ಲರೂ ಬರ್ತಾರೆ, ಕರೆಕ್ಟ್ ಅಲ್ವಾ? ಆದರೆ ನಿಮ್ಮ ಮೋಹನ್ ಕೃಷ್ಣ, ಈ ಬಡವ ಮೋಹನ್ ಕೃಷ್ಣ, ಈ ರೈತ ಮಗನ ಏನು ಮಾಡ್ತಾ ಇದ್ದಾನೆ, ಅವತ್ತು ಕೊಟ್ಟಿರೋ ಮಾತಂತೆ ಅವ್ರು ಅಂದ್ಕೊಂಡಿದ್ದಾರೆ. ಚುನಾವಣೆ ಬಂದಾಗ ಓಟಿಗೆ 1,000 ರೂಪಾಯಿ 2,000 ರೂಪಾಯಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವರು 5 ವರ್ಷ 2,000 ರೂಪಾಯಿ ನಿಮಗೆ ಕೊಟ್ಟು ನಿಮ್ಮ ಓಟನ್ನು ತಗೊಂಡು ಎಮ್ ಎಲ್ ಎಗಳು ಅಥವಾ ಮತ್ತೊಂದು ಆದ ನಂತರ ನಿಮ್ಮನ್ನು ಅವರು ವ್ಯಾಲ್ಯೂ ಮಾಡ್ತಾ ಇರೋದು, ಅಂದರೆ ನಿಮಗೆ ಬೆಲೆ ಕಟ್ತಾ ಇರೋದು ಅವ್ರಿಗೆ 1,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ನಿಮ್ಮ ಮೋಹನ್ ಕೃಷ್ಣ ಸಾಲ ಮಾಡ್ತಾ ಇದ್ದೀನಿ, ಬಡ್ಡಿ ಕಟ್ತಾ ಇದ್ದೀನಿ, ಅವರವರೇ ಹೇಳ್ಬಿಡ್ತಾರೆ. ಅದು ಯಾರೂ ಹೇಳಲ್ಲ, ನಮ್ಮ ಇರೋದಿಲ್ಲೇ ಹೇಳ್ತಾರೆ, ಒಂಥ ದುಡ್ಲೋದಂಟ್ರ ಬಡ ಒಡ್ಡಿಗೆ ಅಪ್ಪು ತಿಸ್ಕೊಚ್ಚನಂಟ್ರ ಅಂತ ಹೇಳ್ತಾರೆ. ಎಸ್, ನಾನು ಬಡ್ಡಿ ಕಟ್ತಾ ಇದ್ದೀನಿ, ಸಾಲ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನೋ, ಆದರೆ ನಿಮ್ಮನ್ನು ಕೊಂಡ್ಕೊಳ್ಳೋಕೆ ಮಾಡ್ತಾ ಇಲ್ಲ ಹೊರತು ನಿಮ್ಮ ಸೇವೆ ಮಾಡೋದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಇವತ್ತು ನೀವೇ ಯೋಚನೆ ಮಾಡಿ, 5 ವರ್ಷಕ್ಕೊಂದ್ಸಲ ನಮ್ಗೆ 1,000 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಳ್ತಾ ಇದ್ದಾರೆ. ಬಹುಶಃ ಗೊತ್ತಿಲ್ಲ ನಾಳೆ ನನ್ನ ಮೇಲೆ ಕೇಸ್ ಬೀಳುತ್ತೇನೋ ಗೊತ್ತಿಲ್ಲ, ಯಾಕೆ ಅಂತಂದರೆ 1,000 ರೂಪಾಯಿ ಕೊಟ್ಟು ಓಟ್ ತಗೊಳ್ತಾ ಇದ್ದಾರೆ ಅಂತ ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ, ಇರೋ ವಾಸ್ತವಾಂಶನೇ ನಾನು ಮಾತಾಡ್ತಾ ಇರೋವಂಥದ್ದು. ಅಣ್ಣ, ನೀವು ಯೋಚನೆ ಮಾಡಿ, ಇವತ್ತು ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವರ್ಷ ನಾನು ನಿಮ್ಮ ಜೊತೆ ಬಂದು ನಿಮ್ಗೆ ಕೊಟ್ಟಿರೋ ಮಾತು ಪ್ರಕಾರ ಬರ್ತಾನೇ ಇದ್ದೀನಿ. ಇವತ್ತು ಈ ಸೇವೆ ಬೇಕಾ ನಿಮಗೆ, ಅಥವಾ ಚುನಾವಣೆ ಬಂದಾಗ ನಿಮ್ಮ ವ್ಯಾಲ್ಯೂ, ನಿಮ್ಮ ಒಂದು ಓಟಿನ ಬೆಲೆ, ನಿಮ್ಮ ಮನೆಯಲ್ಲಿರುವ ಒಂದು ಓಟಿಗೆ 1,000 ರೂಪಾಯಿ ಕೊಡ್ತಾರಲ್ಲ, ಅದು ಬೇಕಾ ಅಂತ ನೀವು ತಾವೆಲ್ಲ ಮನೆಗಳಲ್ಲಿ ಕೂತ್ಕೊಂಡು ಯೋಚನೆ ಮಾಡಬೇಕು. ನಿಮ್ಗೆ ಗೊತ್ತಿರೋ ಹತ್ರ ಎಲ್ಲ ಯೋಚನೆ ಮಾಡೋದು. ಒಂದು ದುಃಖವಾದ ವಿಷಯ ನಾನು ನಿಮ್ಮಲ್ಲಿ ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಒಂದು 2 ನಿಮಿಷ ನಮಗೂ ಗೊತ್ತು, ನಿಮಗೂ ಗೊತ್ತು, ಕೆಜಾಫ್ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತು ಅಭಿವೃದ್ಧಿ ಯಾವ ದೇಶದಲ್ಲಿ ಸಾಕ್ತೈತೆ ಅಂತ. ಆದರೆ ನೋಡಿ, ನಾವೆಷ್ಟು ಬುದ್ಧಿವಂತರಾಗಿದ್ದೀರಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಬಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನವನ್ನು ಅದು ಜನಕ್ಕೆ ಕೇಳಿ ನಾವು ನಿಷ್ಠಾವಂತರು, ನಾವು ಸಂವಿಧಾನವಂತೇನೆ ನಾವು ನಡೀತೀರಿ ಅಂತ ಹೇಳ್ತಾರೆ. ಬಟ್ ಅದೇ ಬಾಯಲ್ಲಿ ಅದೇ ಕೈಯಲ್ಲಿ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ
ನಾನು ಅವ್ರ ಹಿತಾಯಿಷಿಗಳು ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀರಿ ನಮಗೆ ದೇವರ ಸಮಾನ ಅಂತ ಹೇಳ್ತಾರೆ, ಅದೇ ಬಾಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹಾರ ಆಗದಂಥ ಕೈಯಲ್ಲಿ ಚುನಾವಣೆ ಬಂತು ಅಂದರೆ ದುಡ್ಡು 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 ಅಂತ ಕೊಡ್ತಾರೆ. ಇಲ್ಲಿ ಅನೇಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಅನುಯಾಯಿಗಳಲ್ಲಿ ಇರ್ತೀರಾ, ತಾವೆಲ್ಲ ಯೋಚನೆ ಮಾಡಬೇಕು. ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡೋಂಥವ್ರು, ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಒಪ್ಪದವರು, ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂತ ಆ ಜನಕ್ಕೆ ಒಳ್ಳೇದು ಮಾಡ್ತೀನಿ ಅನ್ನೋರು ಇಂಥ ಟೈಮಲ್ಲಿ ಬರಬೇಕು. ಕರೆಕ್ಟ್ ಅಲ್ವಾ? ಇಂಥ ಟೈಮಲ್ಲಿ ಬರಬೇಕು, ಜನರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ಬರಬೇಕು. ಈ ಟೈಮಲ್ಲಿ ಯಾವ ಟೈಮು ಕಾಣಿಸ್ತೀರಾ? ಚುನಾವಣೆ ಟೈಮಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟ ಮಾತಂತೆ ಅವರು ಬಂದ್ಬಿಟ್ಟು ಚುನಾವಣೆಗೆ ದುಡ್ಡನ್ನು ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಯೋಚನೆ ಮಾಡಿ, ಇವತ್ತು ನಿಮ್ಮ ಮೋಹನ್ ಕೃಷ್ಣ ಹೋರಾಡ್ತಾ ಇರೋದು ಕೇವಲ ಯಾರು ಇವತ್ತು ಅಧಿಕಾರದಲ್ಲಿರ ಅವ್ರ ಹತ್ರ ಅಲ್ಲ, ಇವತ್ತು ನಿಮ್ಮ ಮೋಹನ್ ಕೃಷ್ಣ ಹೋರಾಡ್ತಾ ಇರೋದು ಇಲ್ಲಿ ಕೂತಿರೋಂಥವ್ರು ಹೋರಾಡ್ತಾ ಇರೋವಂಥದ್ದು ಒಂದು ಕೋಟೆಯನ್ನಾಗಿ ಮಾಡ್ಕೊಂಡಿದ್ದಾರೆ ಕೆಜಿಎಫ್ ತಾಲೂಕನ್ನು ಕೆಲವರು. ಆ ಕೋಟೆ ಯಾವುದು ಅಂದರೆ ಅಧಿಕಾರ ಅನ್ನೋ ಕೋಟೆನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆ ಅಧಿಕಾರ ಏನಕ್ಕೆ ಬಳಸ್ಬೇಕು ಅನ್ನೋದು ಅವ್ರು ತುಂಬ ಚೆನ್ನಾಗಿ ಗೊತ್ತು. ಇಲ್ಲಿ ಯಾರು ಶಾಸಕರಾಗ್ತಾರೋ ಅವ್ರ ಹತ್ರ ಹೆಂಗೆ ಆ ಅಧಿಕಾರನ ಬಳಸ್ಕೋಬೇಕು ಅನ್ನೋದು ಗೊತ್ತು. ಯಾರು ಸಂಸದರಾಗ್ತಾರೋ ಅವ್ರ ಹತ್ರ ಹೋಗಿ ಆ ಅಧಿಕಾರವನ್ನು ಹೆಂಗೆ ಬದಲಿಸ್ಕೋಬೇಕು ಅನ್ನೋದು ಗೊತ್ತು. ಬಟ್ ದುರಂತ ಏನಂತಂದ್ರೆ ಅಧಿಕಾರನ ಬಳಸ್ಕೊಳ್ತಾ ಇರುವಂಥದ್ದು ಇಲ್ಲಿ ಕೂತಿರುವಂಥವ್ರು ಅಥವಾ ಕೆಜಿಎಫ್ನ ನಾಗರಿಕಗಲ್ಲ, ಆ ಅಧಿಕಾರನ ಬಳಸ್ಕೊಳ್ತಾ ಇರೋವಂಥದ್ದು ಅವ್ರ ಕುಟುಂಬಕ್ಕೆ, ಅವ್ರ ಜಮೀನುಗಳನ್ನ, ಅವರ ಒಂದು ಸಿರಿತನವನ್ನು ಬೆಳೆಸ್ಕೊಳ್ಳಿಕ್ಕೆ ಅನ್ನೋದು ಇಲ್ಲಿರೋರೆಲ್ಲರೂ ಅರ್ಥ ಮಾಡ್ಕೋಬೇಕು. ಚುನಾವಣೆಗಳು ಬಂತು ಅಂದಾಗ BJP JDS ಅಂತ ಅನೇಕ ಪಕ್ಷಗಳು ಹೇಳ್ತಾರೆ. ಆ ಚುನಾವಣೆ ಬಂದಾಗ ಮಾತ್ರ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೋ ನಮಗೆ ಗೊತ್ತಿರಲ್ಲ, ಮತ್ತು ಅದಾದಮೇಲೆ ನಾನು BJP, ನಾನು JDS, ನಾನು ಕಾಂಗ್ರೆಸ್ಸು ಅಂತಾರೆ. ಇವತ್ತು ನಾನೊಂದು ನಿರ್ಧಾರವನ್ನು ಪ್ರಕಟಣೆ ಮಾಡಿದ್ದೀನಿ, ನಿರ್ಧರಿಸಿದ್ದೀನಿ. ಯಾರು ಮೋಹನ್ ಕೃಷ್ಣ ಜೊತೆ ಯಾರು ಇಲ್ಲ ಅಂತ ನನ್ನ ಹೀನಾಯವಾಗಿ ಮಾತಾಡ್ತಾ ಇದ್ದಾರಲ್ಲ, ಯಾರು ಮೋಹನ್ ಕೃಷ್ಣನ ಜೊತೆಲಿದ್ದವರೆಲ್ಲ ಬಿಟ್ಟೋಗ್ಬಿಟ್ರು ಅಂತ ಇದ್ದಾರಲ್ಲ, ಯಾರು ಮೋಹನ್ ಕೃಷ್ಣ ಜೊತೆಲಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅವಮಾನ ಆಗತ್ತೆ ಅಂತ ಭಾವಿಸ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅನ್ನ, ಇದು ನನ್ನ ಕಷ್ಟಪಟ್ಟು ದುಡಿದಂಥ ಒಂದು ಸೇವೆಯನ್ನು ಇವತ್ತು ನಾನು ನನ್ನ ಕ್ಷೇತ್ರ ಜನದಲ್ಲಿ ಮಾಡ್ತಾ ಇದ್ದೀನಿ. ಇಂದಿಂದ ನಾನು ಇವತ್ತೊಂದು ಘೋಷಣೆಯನ್ನು ಕೂಗ್ತಾ ಇದ್ದೀನಿ, ಇಲ್ಲಿರೋರೆಲ್ಲ ಒಂದು ಸತ್ಯವನ್ನು, ಒಂದು ಪ್ರಮಾಣವನ್ನು ಮಾಡೋಣ ಇಷ್ಟ ಇದ್ರು ಅಂತಂದರೆ. ಅವರು ಭ್ರಮೆ ಎಲ್ಲ ಕಾಣ್ತಿರೋದೆಲ್ಲ ಒಂದೇ, ಚುನಾವಣೆ ಬಂದಾಗ 1,000 ಕೊಡೋಣ ಇಲ್ಲ 2,000 ಕೊಡೋಣ ನಾವು ಗೆಲ್ಲೋಣ ಅಂತ. ನಾನು ಹೆಸರುಗಳು ಹೇಳೋಕ್ಕೆ ಇಷ್ಟಪಡಲ್ಲ, ಯಾರು ಆ ಭ್ರಮೆಯಲ್ಲಿದ್ದಾರೆ ಅವ್ರನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಂತ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಬಟ್ ನಾನಿವತ್ತು ಹೇಳ್ತಾ ಇದ್ದೀನಿ, ಕೆಜಿಎಫ್ ತಾಲೂಕಲ್ಲಿ ಇವತ್ತು ನಡೀತಾ ಇರುವಂಥ ಒಂದು ಹೋರಾಟ, ಒಂದು ಯುದ್ಧ, ಹಣ ಇರೋರ ಮಧ್ಯೆ, ಅಧಿಕಾರ ಇರೋರ ಮಧ್ಯೆ, ಮತ್ತು ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ನಿಮ್ಮಂಥ ಬಡವ್ರ ಮಧ್ಯೆ ನಾನು ಇವತ್ತು ನಿರ್ಧರಿಸ್ತಾ ಇದ್ದೀನಿ. ನನ್ನ ಯುವಜನಾಯಕರು, ನನ್ನ ಇಲ್ಲಿ ಕೂತಿರುವಂಥ ಮಿತ್ರರು, ಇಲ್ಲಿ ಕೂತಿರುವಂಥ ಮುಖಂಡರುಗಳು, ಮುಂದಿನ ಚುನಾವಣೆಗೆ ಅವನು ಹೇಳ್ತಾ ಇದ್ದಾನೆ ಯಾರೋ ಒಬ್ಬ ಪುಣ್ಯಾತ್ಮ ಮೋಹನ್ ಕೃಷ್ಣ ಉಂಡೇದಂತ ಖರ್ಚೇಸ್ಕೊನೇಸ್ತಾಡ್ರ, ಎಲೆಕ್ಷನ್ ಟೈಮ್ಲಿ ಅವಂಥವು ಏಮಿ ಉಂಡೇಲೇದು, ಮನ್ಮೇ ಗೆಲ್ಸಿದ್ರ ಅಂತಾನೆ. ಅನ್ನ ಥ್ಯಾಂಕ್ ಯು, ಇವತ್ತು ನಾನು ನಿಮ್ಮ ಮುಂದೆ ಪ್ರಮಾಣಿಸ್ತಾ ಇದ್ದೀನಿ, ಚುನಾವಣೆಯಲ್ಲಿ ಅವ್ರು ಇವತ್ತು ಏನು ಅಂದ್ಕೊಂಡಿದ್ದಾರೆ ನಾನು ದುಡ್ಡು ಕೊಟ್ಟರೆ ಗೆಲ್ತೀನಿ ಅಂತ, ಇವತ್ತು ನಾನು ನಿಮ್ಮನ್ನೆಲ್ಲರಿಗೂ ಮಾತು ಕೊಡ್ತಾ ಇದ್ದೀನಿ. ನಾನು ಚುನಾವಣೆ ದಿವಸ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ನನ್ನ ಹತ್ರ ಇರ್ತದಿರಲ್ಲ ನನಗೆ ಗೊತ್ತಿಲ್ಲ, ಆದರೆ ಒಂದು ಸತ್ಯವನ್ನು ಮಾಡಿರ್ತೀನಿ ನಿಮಗೆಲ್ಲ, ಈ 3.5 ವರ್ಷ 4 ವರ್ಷ ಚುನಾವಣೆಗೆ ಏನಾಯ್ತೆ ಅವತ್ತಿಂದ ನಾನು ಕೊಟ್ಟಿರುವಂಥ ಮಾತನ್ನು ಪ್ರತಿಯೊಂದು ನಾನು ನಿಮಗೆ ನೆರವೇರಿಸ್ಕೊಡ್ತೀನಿ ಅಂತ ನಾನು ನಿಮ್ಮಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ಏನು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ, ಅವತ್ತಿನ ದಿವಸ ನಾವು ಗೆಲ್ತೀರಿ ಅಂತ ಏನು ಹೇಳ್ತಾ ಇದ್ದಾರೆ, ನಾನು ನಿಮ್ಮಲ್ಲೆಲ್ಲರನ್ನೂ ವಿನಂತಿ ಮಾಡ್ಕೊಳ್ತೀನಿ, ತಾವೆಲ್ಲ ಲೆಕ್ಕ ಹಾಕ್ಕೊಳ್ಳಿ. ಒಂದು ವರ್ಷಕ್ಕೆ 5 ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ, ಸುಮಾರು 2.5 ಲಕ್ಷ ಪುಸ್ತಕ ಕೊಡ್ತಾ ಇದ್ದೀನಿ, ಸುಮಾರು 100 ರಿಂದ 150 ಬಸ್ಸು 150 ಬಸ್ಸವರೆಗೂ ಓಂಶಕ್ತಿ ಕಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ
ನನ್ನಲ್ಲಿ ಬಂದಂಥ ಮುಖಂಡರಿಗೆ ನನಗೇನಾಯಿತು ಅದೆಲ್ಲ ಸೇರಿಸಿ ದೇವ್ರ ಸೇವೆ ಮಾಡ್ತಾ ಇದ್ದೀನಿ. ಈ ಥರ 5-6 ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ರೆ ಅವ್ರೇನು 1,000 ರೂಪಾಯಿ ಕೊಡ್ತಾರಲ್ಲ ಓಟಿನ ದಿವಸ, ನೀವು ಲೆಕ್ಕ ಹಾಕಿದ್ರೆ ನನ್ನ ಕ್ಷೇತ್ರ ಜನಕ್ಕೆ ಅದಕ್ಕಿಂತ ಜಾಸ್ತಿ ತಲುಪಿಸಿರ್ತೀನಿ ಅಂತ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ಆದ್ದರಿಂದ ಚುನಾವಣೆ ದಿವಸ ನಾವು ದುಡ್ಡು ಕೊಡಲ್ಲ, ನಾವು ಎಲೆಕ್ಷನ್ ಮಾಡಲ್ಲ ಅನ್ನೋದಕ್ಕಿಂತ ಚುನಾವಣೆಗೆ ಈಗಲಿಂದನೇ ತಯಾರಿ ಮಾಡ್ಕೊಳ್ಳೋಣ. ಮೋಹನ್ ಕೃಷ್ಣ ಜೊತೆ ದುಡ್ಡಿಲ್ಲ ಅಂದರೂ ಈ ಮಣ್ಣಲ್ಲಿ ಹುಟ್ಟಿರೋ ಋಣನ ನಾನು ತೀರಿಸ್ತೀನಿ ಅಂತ ನೀವು ಎದೆ ಎತ್ತಿ ಹೇಳ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ. ದಯಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಇದು ನನ್ನ ಮನವಿ ಅಂತ ತಿಳ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ನಡೀತಾರೋಂಥ ಬೆಳವಣಿಗೆಗಳು ನೋಡಿದ್ರೆ ಭಾಳ ದುಃಖ ಅನಿಸುತ್ತೆ. ನೀವೇ ಯೋಚನೆ ಮಾಡಿ, ಕೆಜಾಫ್ ತಾಲೂಕಲ್ಲಿ ಕೆಲವು ಕುಟುಂಬಗಳು ಮಾತ್ರ ರಾಜಕಾರಣ ಮಾಡಬೇಕಾ, ಬೇರೆ ಯಾರು ರಾಜಕಾರಣ ಮಾಡಬಾರ್ದ? ಏನೋ ಗೊತ್ತೋ ಗೊತ್ತಿಲ್ಲದಿರ ರಾಜಕಾರಣಕ್ಕೆ ಬಂದಿದ್ದೀನಿ, ಇನ್ನು ರಾಜಕಾರಣಿ ಅನಿಸ್ಕೊಂಡಿಲ್ಲ. ನೀವೆಲ್ಲ ಮುಂದಿನ ದಿನಗಳಲ್ಲಿ ನನ್ನ ಕೈ ಹಿಡಿತೀರಾ. ನನ್ನ ನಿರ್ಧಾರ ಏನು ಅಂತ ಯಾರೂ ಇನ್ನೂ ಕೇಳಲಿಲ್ಲ. ನನ್ನ ನಿರ್ಧಾರ ಬರೋವಂಥ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಜೊತೆ ನಮ್ಮ ರವಿರೆಡ್ಡಿ ಸರ್ ಇರ್ತಾರೋ ಗೊತ್ತಿಲ್ಲ, ಕೃಷ್ಣ ಪ್ರಸನ್ನ ರೆಡ್ಡಿ ಸರ್ ಇರ್ತಾರೋ ಗೊತ್ತಿಲ್ಲ, ನನ್ನ ಜೊತೇಲಿ ಇದ್ದವ್ರು ಎಷ್ಟು ಜನ ನನ್ನ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ, ಅಥವಾ ನನ್ನ ಮೇಲೇ ವಿರುದ್ಧ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ ಮಾಡಿ ಹೇಳ್ತೀನಿ ಬಂಧುಗಳೇ, ನಿಮ್ಮ ಹತ್ರ ಬಂದು ವೋಟ್ ಅಂತೂ ಕೇಳೋದು ಖಂಡಿತವಾಗ್ಲೂ ಕೇಳ್ತೀನಿ. ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ದುಡ್ಡಿರೋರ್ಗೆ ಓಟ್ ಹಾಕ್ತಿರೋ, ದುಡ್ಡು ಇಲ್ದಿರೋರು ಓಟ್ ಹಾಕ್ತಿರೋ, ನನಗೆ 1,000 ಓಟ್ ಹಾಕಿದ್ರು ಈ ಸಲ ನಾನು ನಿಲ್ತೀನಿ. ನೀವು ನನ್ನ ಜೈಶೀಲ್ರನ್ನಾಗಿ ಮಾಡ್ತೀರೋ ಅಂತ ಈ ಸಲ ನಿಲ್ತೀನಿ ಅಂತೇಳಿ ನಿಮಗೆ ದೊಡ್ಡದಾಗಿ ಹೇಳ್ತಾ ಇದ್ದೀನಿ. ಮತ್ತೊಂದು ವಿಶೇಷವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇವತ್ತಿಂದ ನಮ್ಮ ಜನರಲ್ಲಿ ಅರಿವು ಮೂಡಿಸೋದನ್ನು ಪ್ರಯತ್ನಿಸಿ. ಆ ಅರಿವು ಹೇಗಿರಬೇಕು ಅಂತಂದರೆ, ನಿಮ್ಮ ಓಟನ್ನು, ನಿಮ್ಮ ಒಂದು ವ್ಯಾಲ್ಯೂನ 1,000 ರೂಪಾಯಿ ಮಾರ್ಕೋಬಾರ್ದು ಅಂತ ಪ್ರತಿಯೊಬ್ಬರು ಹೇಳಿ. ತಮಗೆಲ್ಲ ಗೊತ್ತಿರ್ತದೆ, ಇಷ್ಟೊತ್ತು ಬಂದು ಈ ಬಡವನ ಮಾತನ್ನು ಕೇಳಿ ನೀವೆಲ್ಲ ಕಾತು ನಮ್ಮ ಒಂದು ಸೇವೆಯನ್ನು ಪಡೀಲಿಕ್ಕೆ ಬಂದಿರ್ತಂತಕ್ಕ ತಮ್ಮೆಲ್ಲರಿಗೂ, ನನ್ನ ಇಲ್ಲಿ ಕೂತಿರ್ತಂತಕ್ಕ ಎಲ್ಲ ಮುಖಂಡರಿಗೂ ನಾನು ವಂದಿಸ್ತಾ ಇದ್ದೀನಿ. ಒಂದೇ ಒಂದು ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ, ಯಾರೂ ತಪ್ಪಾಗಿ ತಿಳ್ಕೋಬಾರ್ದು. ಮೋಹನ್ ಕೃಷ್ಣ ಹತ್ರ ದುಡ್ಡಿಲ್ಲ, ಒಪ್ಕೊಳ್ತೀನಿ. ಮೋಹನ್ ಕೃಷ್ಣ ಹತ್ರ ಆಸ್ತಿ ಇಲ್ಲ, ಒಪ್ಕೊಳ್ತೀನಿ. ನಮ್ಮ ರವಿ ಸರ್ ಹೇಳ್ತಾ ಇರ್ತಾರೆ, ಸರ್ ನೀ ಕ್ವಾಪಂಶನ ಮೀ ಜತ್ಲ ಕುಸುನೇಕೆ ನಾಕು ದಿಗ್ಲ ಇತ್ತು, ಇವತ್ತು ಅವರು ಇಲ್ಲೂ ಬಂದಿಲ್ಲ ಬೈಕ್ ಪಾಪ. ಅದೇ ಥರ ಇಲ್ಲಿ ಎಷ್ಟು ಜನ ಭಯ ಪಡ್ತಾರೋ ಗೊತ್ತಿಲ್ಲ. ಬಟ್ ಸರ್ ನಿಜ ಹೇಳ್ತೀನಿ ಸರ್, ಮನಸ್ಸಲ್ಲಿ ಕುತಂತ್ರ ಇಟ್ಕೊಂಡು ರಾಜಕಾರಣ ನನಗೆ ಬಂದಿಲ್ಲ ಸರ್, ಅದೊಂದೇ ಸರ್ ನಾನು ಮಾಡ್ತಿರೋ ತಪ್ಪು. ಅಂದಿರೋದು ಅಂತಂಗೆ ಹೇಳ್ತಾ ಇದ್ದೀನಿ, ಅನಿಸ್ತಿರೋದು ಅನಿಸ್ದಂಗೆ ಹೇಳ್ತಾ ಇದ್ದೀನಿ. ಕೋಪ ಬಂದರೆ ಕೋಪ ಬಂದಂಗೆ ಮಾತಾಡ್ತೀನಿ, ದುಃಖ ಆಯ್ತಂದರೆ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ, ಖುಷಿ ಆಯ್ತಂದರೆ ನಗ್ತಾ ಇದ್ದೀನಿ. ನನ್ನ ಗುಣನ ಕೆಲವರು ಮಾತಾಡ್ತಾರೆ, ನನ್ನ ಮೋಹನ್ ಕೃಷ್ಣನ ಹೊಡಿಬೇಕು ಅಂತ ಕೋಪ ಇದ್ರೂ ಮೋಹನ್ ಕೃಷ್ಣ ಚೆನ್ನಾಗಿದೆಯಾ ಅಂತ ನಗ್ಮುಖದಲ್ಲಿ ಮಾತಾಡಿಸ್ತಾರೆ. ಮೋಹನ್ ಕೃಷ್ಣ ಜೊತೆ ಸಂತೋಷ ಹಂಚ್ಕೋಬೇಕಂದ್ರೂ ಮೋಹನ್ ಕೃಷ್ಣ ಜೊತೆ ಸಂತೋಷ ಹಚ್ಕೊಂಡು ಅವನ ಮೇಲೆ ಕೋಪಿಡ್ತಾನೆ ಅಂತೇಳಿ ಕೋಪದಲ್ಲಿ ಮಾತಾಡ್ತಾರೆ. ನನಗೆ ಆ ಭಗವಂತ ಅದು ಕೊಟ್ಟಿಲ್ಲ. ನನ್ನ ಕಡೆಯಿಂದ ಯಾರಿಗಾದರೂ ನೋವಾಗಿದ್ದರೆ, ನನ್ನ ಕಡೆಯಿಂದ ಯಾರಿಗಾದರೂ ತಪ್ಪಾಗಿದ್ದರೆ ನಾನು ಅವ್ರಿಗೆ ಕ್ಷಮೆ ಕೇಳ್ತೀನಿ. ನನ್ನ ಜೊತೆ ಬಿಟ್ಟೋಗಿರೋರೆಲ್ಲ ಬರ್ತಾರೆಲ್ಲ ಗೊತ್ತಿಲ್ಲ, ನೀವೆಲ್ಲ ನನ್ನ ಬಿಟ್ಟೋಗಲ್ಲ ಅಂತ ಭಾವಿಸ್ತೀನಿ. ನಾನು ಬಿಟ್ಟೋಗ್ತೀರ ನೀವೆಲ್ಲ, ನೀವೆಲ್ಲ ಬಿಟ್ಟೋಗಲ್ಲ. ಈ ಕೆಜಾಫ್ ತಾಲೂಕಿನ ಮಣ್ಣಲ್ಲಿ ಹುಟ್ಟಿರೋಂಥವ್ರು, ಕೆಜಾಫ್ ತಾಲೂಕಿನಲ್ಲಿ ಇರೋಂಥವ್ರು ನನ್ನ ಕೈ ಹಿಡಿತೀರಾ, ನನ್ನ ಕೈ ಹಿಡಿಯೋದಲ್ಲ ರೈತರನ್ನ ಕೈ ಹಿಡಿತೀರ ಅನ್ನೋ ಒಂದು ನಂಬಿಕೆಯಿಂದ ಇದ್ದೀನಿ. ದಯಮಾಡಿ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ನಾನು ಏನು ಈ ಸೇವೆ ಮಾಡ್ತಾ ಇದ್ದೀನಿ, ಮುಂದಕ್ಕೂ ಮಾಡ್ತಾ ಇರ್ತೀನಿ. ನಾನು ಹೇಳೋದಿಷ್ಟೇ, ನನಗೂ ತುಂಬ ದುಃಖ ಆಗತ್ತೆ. ಯಾರೆಲ್ಲ ಬಿಟ್ಟೋದ್ರು ಅಂದಿದ ತಕ್ಷಣವೇ ನಾನು ಮನಸ್ಸು ಬಿಟ್ಟಿಲ್ಲ, ಯಾಕಂದ್ರೆ ನಾನು ಮನಸ್ಸು ಬಿಟ್ಟರೆ ನನ್ನ ಗುರಿ ಮುಟ್ಟಕ್ಕಾಗಲ್ಲ. ಇಲ್ಲಿ ಯಾರೂ ನನ್ನ ಬಿಡಲ್ಲ, ಬಿಟ್ಟೋದ್ರೂ ನಾನು ಏನೂ ಮಾಡೋಕ್ಕಾಗಲ್ಲ. ನಾನು ತಪ್ಪು ಮಾಡಿದರೆ ಕ್ಷಮೆ ಕೇಳ್ತೀನಿ. ಇವತ್ತು ಸುಮಾರು ಜನ ಖುಷಿ ಪಡ್ಬೋದು, ಮೋಹನ್ ಕೃಷ್ಣ ದೊಡ್ಡ ದೊಡ್ಡವ್ರು ಯಾರೂ ಇಲ್ಲ ಅಂತ. ನನಗೆ ಇಲ್ಲಿ ಕೂತಿರೋರೇ ತುಂಬ ದೊಡ್ಡ ದೊಡ್ಡವರೆಲ್ಲ ನೀವೇ, ನನಗೆ ನೀವೇ ನನಗೆ ಆಸ್ತಿ, ನೀವೇ ನನಗೆ ತುಂಬ ದೊಡ್ಡ ನಾಯಕರು. ಇಲ್ಲಿ ಕೂತಿರೋ ಅಂಥವರೇ ಕ್ಷೇತ್ರದ ನಾಯಕರು ಅಂತ ನಾನು ಭಾವಿಸ್ತಾ, ನಾನು ಮಾತಾಡೋದ್ರಲ್ಲಿ ತಪ್ಪಿದ್ರೆ ಕ್ಷಮಿಸ್ತೀರಾ, ನೀವು ನಾನು ಮಾತಾಡೋದ್ರಲ್ಲಿ ಅರ್ಥ ಇತ್ತಂದರೆ ನಾನು ಒಪ್ಪುತ್ತೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಒಂದು ಓಟ್ ಕೇಳೋಕ್ಕೆ ಬಂದರೆ ನೀವು ಓಟ್ ಹಾಕ್ತಿರಲ್ಲೋ ಗೊತ್ತಿಲ್ಲ, ಈ ಪ್ರೀತಿ ಈ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತೇಳಿ ನಿಮ್ಮನ್ನು ಕೈ ಎತ್ತಿ ವಾಡಿಸ ಎನ್ ಅರುಮಿ ಯೂತ್ ನಂಬರ್ಗಳೇ, வருங்காலம் தூண்களே, உங்கள் அனைவருக்கும் என் மனமாந்திய நன்றி தெரிவித்துக் கொண்டு இங்க வந்திருக்கும் எங்களுடைய தலைவர் அவருடைய வார்த்தை. அதனால
நான் வந்து எல்லா அரசியல்வாதியும் பார்த்துட்டேன். யா வயசுக்கு யாராரு எப்படி யாராரு எப்படி இந்துடைய கேட்கக்கூடிய ஓட்டு கேட்கறதான் அந்த பதிவிலே வராம தவிர நீதி எந்த ஒரு நல்லது கட்டுக்கு இதுவரை வந்ததில்லை. இன்றைக்கு சார் 7 வருஷமா இந்த விநாயகர் சதுர்த்தியை நடித்து கொண்டிருக்கிறார். எந்த நிகழ்ச்சியும் 1 ரூபாய் கொடுத்து பலான பகுதி நீங்க நடத்துன்னு சொன்ன எந்த நிகழ்ச்சியும் ஏதோ ஒரு நேற்று யாருன்னா காமிக்கும் நல்லூருக்கு பின்னால இருந்தோம் நல்லது பண்ணலாம். கேட்கக்கூடிய இளைஞர் இன்னைக்கு வேலை வச்சு இல்ல வராம இன்வெஸ்டர். இப்போ சார் ஒரு பொருள் கொண்டாரு எந்த கரை குப்பை எடுத்து கேஜிஎஃப்ல போட்டதுக்கு எந்த நேரம் பொருட்களை படிச்சு அதனால குப்பை போட்டுறதுக்கு உங்களுக்கு இடமேது ஒரு இன்வெஸ்டர் பண்ணாடுறதுக்கு உங்களுக்கு ஏதும் இல்லையா? கேஜிஎஃப்ல வரது 2-3 நாள் காசு கொடுக்குறது கெஞ்சுது பொய்யாக்குறது அவங்களுடைய வேலை அவ்வளோதான். இதுவரை 7 வருஷம் 6 வருஷம் அது கேஜிஎஃப் இம்ப்ரூவ்மெண்ட் எதுன்னு சொல்லுங்க பார்க்கலாம். இன்றைக்கு சார் எந்த ஒரு எதிர்ப்பு இல்லாத இன்றைக்கு கேஜிஎஃப் வேலை நடத்தி கொண்டு இருக்கிறார்னா அவர் எந்த எதிர்ப்பும் இல்லை. என்ன ஒரு எதிர்ப்பு? ஒரு நான் எலெக்ஷன் நிக்கிறேன் எனக்கு ஓட்டு போடுங்க நான் இப்ப செய்யறேன் 1000 ரூபாய் கொடுத்துதான் முன்னு நின்று எனக்கு மாத சாக போறேன். ஆனா சார் அந்த மாதிரி இல்ல. இன்னைக்கு கேஜிஎஃப் சந்தோஷமா இன்னைக்கு அந்த பண்டிகை கொண்டாடுறாங்கன்னா ஒரு நல்லது சார். ஒரு காரியத்துக்கு இன்னைக்கு கேஜிஎஃப் சார் ஓடிதான் வந்து கொண்டு இருக்கிறார். இந்த ஊர் எம்எல்ஏ இல்ல இதுவரை வந்து ஒரு என்ன ஏது ஒரு பண்டிகைன்னா ஏதோ உள்ள வர்றது இல்லை. ஏதா காசு கொடுக்கணும் ஏதாவது நீங்க என்ன பண்றீங்க? அது எலெக்ஷன்ல காசு வாங்குறீங்க டைம் எல்லாத்தையும் வாங்கிட்டு அது 1 வாரத்துக்கு அந்த காசு அவ்வளோதான் ஊருக்கு குச்சி சேர ஆயிடுக்குது. இதுக்கு மேல நாங்க சாரு இன்னைக்கு 1 நம்பர் கேட்க 1 நம்பர் அவங்க நச்சு இந்த ஊர் எம்எல்ஏ ஆகணும். அதுக்கு நாங்க எங்களுடைய உயிர் குத்து வேலை போயிடும். அது மட்டும் இல்ல இன்றைக்கு கேஜிஎஃப் 2 பில்லியர் பாக்ஸ் கேட்டாங்க சார் கேஜிஎஃப் எல்லாம் ஏழை போட்டுங்க கொடுக்குறன்னு ஒத்துக்கினாரு. நான் தான் பெண்டிங்களுக்கு பில்லியர் பாக்ஸ் இன்னும் போய் பார்க்காதுக்கிறேன். ஏரியா ஏரியா தேசி கூடு பசங்களுக்கு ஒரு கிரேடு பண்ணி கொடு சார் நிக்கிறேன் அதை ஒத்துக்கிறாரு. இன்றைக்கு இதுக்கு மேல உங்க நம்ம கேஜிஎஃப் நல்லது ஆகும் அதுக்கு நாங்க உத்தரவாதம். உங்களுடைய வீட்டு விசுவாசம் என்ன இருக்குதோ நாங்க வந்து கலந்துக்கிறோம். அந்த மாதிரி ஆளுக்கு இன்றைக்கு எந்த ஒரு எதிர்ப்பு இவ்வளவு கூட்டம் எல்லா அரசியல்வாதிகள் கூட இருந்தேன் இவ்வளவு கூட்டம் யாருக்கும் சேர்ந்தது இல்லை. அதனால நான் என்னன்றா ஒரு ஒரு பகுதி உடைய செலவு வைக்க சார் உதவி செய்யறாரு. இந்த வருடம் கூட 10 வருஷம் உன்னக்கிழமை செய்யலாம் அதுதான். அதனால கேட்டுக்கொண்டு எனக்கு வாய்ப்பு கொடுத்த இந்த கேஜிஎஃப் மக்களுக்கும் சாருக்கும் என் மனமார்ந்த நன்றி தெரிவித்துக் கொண்டு கணேஷ ஹப்பதா கணேஷ ஹப்பத சதுர்த்தியா பரவாயில்ல தம்பெல்லோ ಈ ದಿನದಿಂದ ಸುಭಾಷಣವನ್ನು ಮಾಡಲು ಇಷ್ಟಪಡ್ತೀನಿ. ಇಂದಿನ ಕಾರ್ಯಕ್ರಮಕ್ಕೆ ರೂವಾರಿ ಆಗಿರುವಂತಹ ಇಂದಿನ ಈ ಗಣೇಶ ಹಬ್ಬದ ಚತುರ್ಥಿಗೆ ವಿಶೇಷವಾಗಿ ಎಲ್ಲ ಯುವಕರನ್ನು ಇವತ್ತು ಕೇಜಿಎಫ್ ಚಿನ್ನದಲ್ಲಿ ಬೆಳೆಸಿರುವ ಎಲ್ಲ ಯುವಕರನ್ನು ಸೇರಿಸಿ ಅವರವರ ವಾರ್ಡ್ನಲ್ಲಿ ಗಣೇಶನನ್ನು ಇಟ್ಟು ನೀವು ಪೂಜೆ ಮಾಡಿ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತೇಳಿ ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಪಡೆಯಲು ಇವತ್ತು ಮುಕ್ತವಾಗಿ ಈ ದಿನ ನಮ್ಮ ಮುಂದೆ ಕೂತಿರುವಂತಹ ನಮ್ಮ ಮೋಹನ್ ಕೃಷ್ಣರವರೇ ಹಾಗೂ ಇವರ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ ಮತ್ತು ನನ್ನ ಆತ್ಮೀಯನಾದಂತಹ ರವಿ ಅವರೇ ಹಾಗೂ ಬಿಜಿಎಂಎಲ್ಗಾಗಿ ಅದರಲ್ಲಿ ಕಷ್ಟ ಪಡುವಂತ ನಮ್ಮ ಎಲ್ಲ ಮುಂದೆ
ಈ ದಿನ ಈ ಪಿಂಜಾರ ಜಾಗದಲ್ಲಿ ಮೋಹನ್ ಅವರು ಗಣೇಶ ವಿಗ್ರಹಗಳನ್ನು ತಮಗೆ ನೀಡಲು ಇವತ್ತು ಮುಂದಾಗಿದ್ದಾರೆ. ನಾನು ಈಗ ರಾಜಕೀಯ ಮಾತಾಡೋದನ್ನು ಕಮ್ಮಿ ಮಾಡಿ ಯುವಕರಲ್ಲಿ ಒಂದು ಮನವಿ ಮಾಡಿಕೊಳ್ತೀನಿ. ದಯವಿಟ್ಟು ಇನ್ನು ಎಂದ್ರೆ ಎಲ್ಲರೂ ವಾದ ಬರ್ತಾ ಇರ್ತೀವಿ. 8 ವರ್ಷ ಕಾಲ ಇಂದ ತಂಗಳ ಯಾವ್ದು ದಯವು ಸೇಜು ಬಂದ್ರೆ ಗಮನಿಲ್ಲ ಎಂಟೇ ನಿಮಿಷ ಬೇಸ್ ಮುಟ್ಟಾರ ಅಮ್ಮ ನೀವು ಏನಾದ್ರೂ ನೀವು ಬೇಸಿದ್ರು ದಯವು ಸೇಜು ಇವಾಗ ಕೇಳ್ತೀರ. 8 ವರ್ಷ ಕಾಲ ತಂಗಳ ಇಲ್ಲಿ ಮಕ್ಕಳ ಮಧ್ಯೆ ಎದು ನಲ್ಲದಾನಾಗೋ ಒಂದು ನಿನ್ನೆ ಇಲ್ಲಿಗೆ ಸೇವೆ ಸಿಗ್ತೀನಿ. ಇಲ್ಲಿಗೆ ಮಕ್ಕಳ ಮಧ್ಯದ ಅವರು ಸೆಲ್ವಾಕ್ರಿ ಅದು ಮೋಹನ್ ಕೃಷ್ಣ ಅನ್ನ ತಪ್ಪಾವದು. ಹಲೋ ಮೀಟಿಂಗ್ ನಂದು ಚಂಗ ಅವ್ರ ಇರ್ತಲ್ಲ ಅದು ಸೊಳ್ಳುಗಳದ ಪೇರು. ಇಂದ ಮೀಟಿಂಗ್ ನಡ್ತಿರ್ತಕ್ಕ ಮಟ್ಟದಾಗ ಬರುವಾನುಗೋ ಆನಾಲ ಒಂದು ಮಕ್ಕಳ ಮಧ್ಯೆ ಎನ್ನ ಕೊರಗದನ್ನು ಕಾಕ ಬರ ಮಾಟಾಂಗೋ. ಅದೇ ಮಾರಿ ಊರ್ಲ ಅದನ್ನ ತಿರುಳುವ ಅದನ್ನ ಒಂದು ನಿಕ್ವಾಂಗೋ ತಿರಿಯ ಒಂದು ಅವಂಗಳ ಪಾಗದ ಕಷ್ಟ ಆಗಿಡೋ. ಇದು ನಡೆದನು ಒಂದು ತಂಗ ಬಯಲ ಇದು ವಾಸ್ತು. ಇಂದ ನೇರತಲ್ಲ ನಾನು ಎನ್ನೋ ತಲೆಯವರ ಭಕ್ತವಶನ ನೆನ್ಸಿಕ್ರೆ ಡಾಕ್ಟರ್ ಭಕ್ತವಶನ್ ಸರ್. ಭಕ್ತವಶನ್ ಸರ್ ಎಬ್ಬಿ ಅವರು ಸಮೂಹ ಸೇವೆ ಸೈನ್ಯ ಮಕ್ಕಳ ಮಧ್ಯೆ ಬಂದಾರೋ ಅದೇ ಪೋಲ ಇನ್ನಿಗೆ ಹೆಂಗೆ ಮೋಹನ್ ಕೃಷ್ಣ ಸರ್ ಮಕ್ಕಳ ಮಧ್ಯೆ ಬಂದಿರಲ್ಲ ಆ ತಪ್ಪಾವದು ದಯವು ಸಂಜೆ ಎಲ್ಲರೂ ಇದಕ್ಕೆ ಇನ್ನಿಗೆ ತಂಗವೇ ಇಲ್ಲ ಒಂದು ಅವ್ರ ತಲೆಯವೇ ಇಲ್ಲಿಯೇ ಅವ್ರ ಭಕ್ತವಶನ ಸರ್ ಇಲ್ಲೇ ಇನ್ನಿಗೆ ಮಕ್ಕಳು ವೇದನೆ ಪಡ್ರಾಂಗ ಆತ ನೆರವೇತರ್ತಿಗೆ ಇನ್ನೂರು ಮಕ್ಕಳು ಇಲ್ಲ ಭಕ್ತವಶನ ಬರೀ ಮೋಹನ್ ಕೃಷ್ಣ ಬಂದಿರ್ತಾರೆ. ಅದನ್ನ ದಯವು ಸಂಜೆ ನಮ್ಮೆಲ್ಲರೂ ಇನ್ನಿಗೆ ವಾಲಿ ಬರ್ಕ ಚೋಲ್ರ ನಾನು ಒರೋರು ವಾರ್ಡ್ಲ ವಂದು ರೆಂಡು ಇಡತ್ತಲ ಮೂರು ಇಡತ್ತಲ ನೀವು ವಿನಾಯಕರು ವೈಕ್ರಿಂಗೋ ಅಂದ ವಿನಾಯಕರು ವೈಕ್ರದು ವಂದು ಮೂರು ನಾಲ್ ಅಂಜು ನಾಲ್ ನೀವು ವೈಕ್ರಿಂಗೋ ಅದು ಯಾರಿಗಾಗ ಅಂದ ವಾರ್ಡ್ಲ ಇರ್ಕೊಂಡು ಜನಗಳ ನಲ್ಲಾ ಇರ್ಕೋ ನಮ್ಮೆಲ್ಲ ಸುಭಿಕ್ಷಮ ಇರ್ಕೋ ಅಂತ ನೀವು ವೈಕ್ರಿಂಗೋ. ಅದೇ ಪೋಲ ಮೋಹನ್ ಕೃಷ್ಣ ಅವ್ರು ಸುಭಿಕ್ಷಮ ಇರ್ಕೋ ನಾಲಿಗೆ ಅರಸಿಲ್ ನಾವು ನಾಳೆ ನಮ್ಮೆಲ್ಲ ಅವ್ರ ಪಿನಾಲ ನಿಕ್ಕಿದ್ರು ಓರೋರು ವಾಲಿಬನ ವ್ಯವಸ್ಥೆ ಪಂಡಿಂಗನ್ನ ನಾಲಿಗೆಲ್ಲಾಮೇ ನಲ್ಮೇ ನಡ್ಕೋ. ನಾನು ಯಾ ಇಂದ ವಾರ್ತೆ ಇಂದ ಚೊಲ್ರನ್ನ ಪಂಡಿಗೆ ವಾರನ್ನು ವರಂಬೋದು ವರತಾಲೆ ಒಂದು ಕೇಳ್ತಿರ್ಬೇಕು ಮಾಟ ಭಕ್ತ ವರ್ಷದೋಡು ಹುಟ್ಟು ಎಲ್ಲ ಓಡಿಬಿಡುವಾಂಗೋ ಅಪ್ರಮಾ ವರುವಾಂಗೋ ಅಂದ ಮಾದರಿ ಮೋಹನ್ ಕೃಷ್ಣ ಕಿಡಿಯಾದು ಇನ್ನಿಗೆ ಹೆಂಗನಾ ಒರ್ತು ರೂಪಾಯಿ ಅವ್ರಿಗಿಟ್ಟ ಇದನ್ನ ಒದವಿ ಕೇಟಾಂಗನ್ನ ಅಂದ ಒದವಿ ಸೇರಿದ್ರೆ ರೆಡಿಯಾಗಿ ಇರ್ತದೆ. ಅದನ್ನ ಅವ್ರಿಗೂ ನಾಂಗೂ ಕೂಡ ಅವ್ರು ಕೂಡ ಒನ್ನವ ಇರ್ಕೋ ಅಂತ ಚೊಲ್ಲಿ ಇಂದ ವಾರ್ತೆಲ್ಲ ಇನ್ ಟೈಮ್ ಎನ್ ಪೇಸರ್ತಿಗೆ ವಾಡ್ಪು ಕೊಡ್ತಾವಂಗೆ ಎಲ್ಲರಿಗೂ ನನ್ರಿ ಕೂಡಿ ಇನ್ನೂರು ವಾಟಿನ ಚೊಲ್ರಾ ವಾಲಿ ಬರುಂಗಲ್ಲ ಒಣ್ಣಾ ಸಂಜಿಂಗನ ಇಂದ ತಂಗ ವೈಲ ಮಾತಲ್ಲ ತಂಗ ವೈಲ ಮಾತನ ಮೋಹನ್ ಕೃಷ್ಣ ಮರಿ ಅವರು ಲೀಡರ್ ನಮ್ಗೆ ತೇವಪಡ್ರಾ ಅನ್ನೋದನ್ನ ಚೊಲ್ಲಿ ಎನ್ನೋರು ಊರಿಗೆ ಮರಿಕೊಂಡು ನನ್ರಿ ಬರ್ಕೊಂಡ್ಲ முதியோருக்கு மட்டும் இல்லை தொழிற்சங்கத்துக்கு இல்லை அனைத்து பகுதிகளுக்கும் 7 வருட காலம்னு சொன்னாங்க. கொரோனா காலத்திலிருந்து எந்தெந்த பகுதிக்கு ஒரு கால் பதியாத இடமே இல்லை. அருமையார் இவர் முன்னாள் நகர தந்தை சொன்னார் மக்கள் தலைவர் போயிட்டாலும் அவருடைய புகழ் பார்க்க இன்னொரு மக்கள் தலைவர் இருக்கிறார்னு உள்ளபடியே பெருமைப்படுகிறேன். அவர் போகும்போது எப்படி வருத்தப்பட்டாங்களோ அதே போல் அடுத்த மக்கள் தலைவர் நம்மளுக்கு வந்துக்கிறாரு. இது என்ன நான் அரசியல் கூட்டமோ இல்லை தொழிற்சங்க கூட்டமோன்னு பார்த்தேன். அப்புறம் பார்த்தா விநாயகர் கமிட்டி கூட்டம். அதனால் இங்கே அரசியலோ தொழிற்சங்கத்தை பற்றி பேசுகிறதுக்கு விருப்பம் இல்லை. இருந்தாலும் அவருடைய சேவையை 1-2 சொல்லி நான் பல இடத்துல சொல்லிக்கிறேன், பல ப்ரெஸ் மீட்டிங்கில் சொல்லிக்கிறேன். எதுக்காக மோகன் கிருஷ்ணா கேட்டேன்னு, கடந்த முறை நாங்கள் ஒரு பெரிய தப்பு பண்ணோம். இவர் வந்து எங்களுக்கு கோர்ட்டுக்கு பணம் கொடுத்தாரு. இன்றைக்கி பிஜிஎம்எல் தொழிற்சங்கத்தை சார்பாக இருக்கிற மோகன் கிருஷ்ணா அவருக்கு கொடுத்த காசு கோர்ட்டுக்கு கட்டின வச்சு தான் இன்றைக்கி கோர்ட்டில் நாங்கள் வின் பண்ணிக்கிறோம். நான் பழைய கூட்டத்தில் சொல்லிக்கிறேன், இவரே சொன்னார் எல்லா இடத்துலையும் சொல்லாது நான் காசு கொடுத்ததுன்னாரு. கொடுத்தது மறக்காது இருக்கணும், நன்றி விசுவாசம் இருக்கணுன்றதுக்காக எல்லா கூட்டத்திலையும் சொல்கிறேன். நான் கடந்த தேர்தலில் நாங்கள் வந்து காங்கிரஸ்க்கு ஒர்க் பண்ணோம் எங்கள் பிஜிஎம்எல் எம்ப்ளாயிஸ் எல்லாம். காரணம் என்னன்னாக்கா இவர் மோகன் கிருஷ்ணா அவருக்கு சீட்டு கிடைக்கும், கண்டிப்பாக அவர் தான் வருவார், நாங்கள்லாம் காத்திருந்தோம். கடைசி கட்டத்தில் அண்ணன் சேது அவர்கள் வீட்டுக்கு வந்தார். வரும்போது அப்போ சேது கூட சொன்னார், சார் எப்படியாவது சீட்டு வாங்கிட்டு வந்துரு சார், இல்லாட்டி சுயேட்சை கூட போடுங்க, நம்ம பலம் நிறைய இருக்குது, தொழிலாளியும் நிறைய ஆதரவாக இருக்கிறாங்க, நல்லா ரிக்வஸ்ட் பண்ணி கேட்டார். அது என்னவோ யார் ஏமாத்துனாங்களோ யார் துரோகம் பண்ணாங்களோ தெரியல, அவருக்கு சீட்டு கிடைக்கல. சீட்டு கிடைக்காத காரணத்தால் வேறு வழி இல்லாத காரணத்தால் ஜேடிஎஸ்கார் வந்தாங்க என்கிட்ட, தொழிற்சங்கத்துக்கிட்ட எங்கள் எல்லாருக்கிட்டே வந்தாங்க, சார் சார் உங்களுடைய பிரச்சனை என்ன சொல்லுங்கன்னு. நாங்கள் சொன்னோம் எங்கள் பிரச்சனை ஒன்றும் இல்லையா, தொழிலாளி பிரச்சனை. அவர் ஒரு மேஜிக் பண்ணிட்டு போனார், ரமேஷ் பாபுன் யார் ரமேஷ் பாபு, அவர் ஒரு மேஜிக் காமிச்சார், எல்லாருக்கும் 3500 தொழிலாளிக்கும் 1000 ரூபாய் தரேன், நீங்கள் ஒரு ஆதார் கார்டு ஒரு இது கொடு. நாங்களும் நம்பிட்டோம் எல்லாம் ஆதார் கார்டு ஒரு ஃபோட்டோ இதெல்லாம் பின் பண்ணி எல்லாம் வச்சுருக்கிறோம். 3300 தொழிலாளி வச்சுருந்தோம்.
அங்கே ரெண்டு யுவதாசி ரெண்டு எட்டப்பேன், இவருக்கு எப்படி சீட் கொடுக்க ஏமாத்தானுங்க. அதில் அங்கே ரெண்டு பேர் சார் சார் 30 லட்சம் ஆகுது, 30 லட்சம் தாக்கா 10 ஏரியா கவர் பண்ணிடலாம், கொடுக்காதே சார்ன்ட்டானுங்க. அது அந்த அங்கே அங்கே ஒரு எட்டப்பேன், இங்கே ஓய்ச்சி இங்கே ஏதோ கஷ்டப்பட்டு சீட்டு வாங்கணும், 7 வருஷமாக படம் இங்கே ஒரு ரெண்டு எட்டப்பேன். அவனுக்கு பர்த்டேக்கும் இவர் தான் காசு கொடுக்கணும், அப்புறம் வேறு எதனா சொல்லுவேன், அது கூட இவர் தான் காசு கொடுக்கணும்னு நினைக்கிறேன். அந்த மாதிரி நம்மளுக்கு நல்லது செய்கிறது நல்லது பண்ணணும். அப்புறம் அவங்க சொன்னார்கள், காங்கிரஸ் பாருங்கள் உங்கள் பிரச்சனையெல்லாம் தீர்க்குறோம், வள்ளல் முன்சாமி அவர்கள் திரும்ப பொலிவு மறைவில்லை யதார்த்தமான உண்மை சார் சார், உங்களுக்கு ஒரு மரியாதை கௌரவம் கொடுக்குற மாதிரி நாங்கள் எல்லாம் பண்ணுறோம், நீங்கள்லாம் சேர்ந்து இந்த அம்மா வெற்றி பெற செய்யணும்னு. இவருக்கு சீட்டு இல்லைன்னு ஒன்று அடுத்த கட்டமாக நாங்கள்லாம் கமிட்டி போட்டோம், என்ன பண்ணலான்னு. வேறு லீடர்ஷிப் இல்லை, என்ன பண்ணுறது, சரி இவங்களுக்கு வேலை செஞ்சால் இவங்க கோர்ட்டுக்கெல்லாம் பணம் கொடுப்பாங்க, நாளைக்கு சுப்ரீம் கோர்ட்டுக்கு போனாங்கன்னு. இன்றைக்கி கோர்ட்டில் வெற்றி பெற்று இன்னைக்கு கெழிச்ச பிறகு நாங்கள் சொன்னோம், பரதர் என்ன பண்ணணும்னு கேட்டார். இதே பிரகலாதா ஜோஷி வந்தார், பிரஸ்காரங்களுக்கெல்லாம் தெரியும், நாங்கள் பிஜிஎம்எல் கர்நாடக ஹைகோர்ட்டு தான் சொந்த, அதை நாங்கள் தொழிலாளிக்கு செய்கிறேன் அப்படின்னு பிரகலாதா ஜோஷி மந்திரி அவர் சொல்லிட்டு போனார். ஆனால் சொல்லிட்டு போனதோடு சரி, அதுக்குள்ளே கேபினெட் மாறிடுச்சு. கேபினெட் மாற்ற பிறகு பொசிஷன் சர்டிஃபிகேட் கொடுக்கல, கேட்டால் கண்ணான்றாங்க, இல்லை இல்லை போட்டோலாம் மாற்றணும், அதனால் வேண்டிய பொசிஷன் சர்டிஃபிகேட் இப்போ கொடுக்க முடியாதுன்னு. இது மாதிரி தங்கச்சுரங்க தொழிலாளிக்கும் தங்க வயல் மக்களுக்கும் எல்லாம் 35 வார்டுக்கும் கொஞ்சம் வசதியாகிற இடம் விட்டு வறுமையில் இருக்கிறவங்களுக்கெல்லாம் இவர் கொரோனா டைமில் அரிசி பருப்பு காசு மெடிசன் என்னென்னமோ கொடுத்தாரு, கொடுத்துட்டு எல்லா வேலையும் செஞ்சுட்டு இன்றைக்கி மக்கள் மத்தியில் நிற்கிறார். மக்கள் நான் தயவுசெய்து இளைஞர்களுக்கு ஒன்றே ஒன்று சொல்லிக்கிறேன், இன்னவோ மோகன் கிருஷ்ணா அவர்கள் இன்றைக்கி விநாயகர் சதுர்த்தி கொண்டாடுறோம் பணம் கொடுக்குறாரு அல்ல, மக்கள் மத்தியில் நிறைஞ்சிருக்கிறாரு, மக்கள் சேவை இவருக்கு தேவை. அதனால் தயவுசெய்து நான் இங்கே ஒரு பக்கம் வர்றது திரு இன்னொரு பக்கம் போகிறது இதெல்லாம் நான் என்னுடைய அனுபவத்தில் சொல்கிறேன். வாலிபர்கள்லாம் ஒட்டு மொத்தமாக இருந்து திரு மோகன் கிருஷ்ணா அவர்களுடைய கருத்தை பலப்படுத்தி அவர் நம்மளுக்கு நம்ம எந்த எதிர்பார்ப்போடு வருமோ அவர் அதே எதிர்பார்ப்போடு வந்தால் நாளைக்கெல்லாம் ஒட்டுமொத்த தங்கவயல் மக்கள் ஒன்றா நின்று அவரை வெற்றி பெற செய்யும் என்று கேட்டுக்கொண்டு முடிக்கிறேன். எல்லாம் நல்ல ஹிரிய ஈ கஷேத்திரத ஈ மண்ணின பிரபாவி முகண்டர்களே, விசேஷவாகி ಇವತ್ತಿನ ಸೇರತಕ್ಕಂತಹ ಕೆಜಿಎಫ್ ನಗರಭಾಗದ ನನ್ನ ಪ್ರೀತಿಯ ಕೆಜಿಎಫ್ನ ಗೆಳೆಯರೇ, ಇವತ್ತು ಮೊದಲಿಗೆ ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಾನು ಇಷ್ಟಪಡ್ತಾ ಇದ್ದೀನಿ. ಸುಮಾರು ವರ್ಷಗಳಿಂದ ಆರ್ಕೆ ಫೌಂಡೇಶನ್ ಕಡೆಯಿಂದ ಇಂದವರ ಗಣೇಶ ಫೆಸ್ಟಿವಲ್ಕಿ ಒಂದು ಸೇವೆ ಅನ್ನೋದು ನಾನು ಪಡ್ನೆ ವಂದಿರ್ತೇನೆ. ಹಿಂಗೆ ಇರ್ಕ್ರವಾಗೆಲ್ಲ ನಾನು ನೆನಕ್ರೆ ಚಿನ್ನ ಪಸಾಣದಾ ನೆನಕ್ರೆ, ಏನಾದ್ರು ಸರ ಬೇರೆ ಸೊಲ್ರಾರು ಮೋಹನ್ ಕೃಷ್ಣ ಜೊತೆ ಇರ್ಕ್ರೆ ಚಿನ್ನ ಪಸಾಣದ ಇರ್ಕ್ರೆ ಪೆರಿಯ ಯಾರು ಇಲ್ಲ ಅಂತ ಸರ ಬೇರೆ ಸೊಲ್ರಾರು. ಇಪ್ಪ ಹಿಂಗೆ ಇರ್ಕ್ರೆ ನಮ್ಮ ಫ್ರೆಂಡ್ಸ್ ಸೊನ್ನೋ ಉಮ್ಮಿಯಾನ ಅವ್ರ ಸೊಲ್ಲದಕ್ಕೆ 100%ಗೆ 100% ಕೂಡ ನಾವು ಒತ್ತಕ್ರೆ ಎನ್ನ ಜೊತೆ ಇರ್ಪಾಂಗೆಲ್ಲ ಚಿನ್ನ ಪ್ರಸಂಗದ ಅಂತ ನಾವು ಒತ್ತಕ್ರೆ ಸರ್. ನಾ ಯಾವ ಒತ್ತಕ್ರೆ ನಾ ಯಾವ ಏನಿದ್ರೆ ಚಿನ್ನ ಪ್ರಸಂಗನ ಚಿನ್ನ ಪ್ರಸಂಗ ಡಬ್ಬಡಿ ಮಾಡಿದಿಲ್ಲ ಕರೆಕ್ಟಿಲ್ಲ, ಚಿನ್ನ ಪ್ರಸಂಗ ಎದಕ್ಕೆ ಆಸೆ ಪಡೋದಿಲ್ಲ. ಚಿನ್ನ ಪ್ರಸಂಗ ಎರಡು ವಾರ್ಟಿ ಕಮಿಟ್ ಆಯ್ತಾಣ ಯಾರು ಕೇಳ್ತಿರ್ಲಿಲ್ಲ, ಚಿನ್ನ ಪ್ರಸಂಗ ಎಲ್ಲ ನೆಂಚಿನ ಸಕ್ಸಸ್ ಆಗೋದಕ್ಕೆ ಹುಡುತಿಲ್ಲ, ಬೇರೆ ಚಿನ್ನ ಪ್ರಸಂಗ ಇರ್ತಿರ್ಲಿಲ್ಲ. ನಮ್ಮ ಕೆಜಿಎಫ್ ತಂಗಳಲ್ಲ ಚಿನ್ನ ಪ್ರಸಂಗ ಮನ್ಸು ವೆಚ್ಚ ಮೇಲೆ ಕೆಡಕರಾಗ ಇಲ್ಲ ಕೀಳೆ ಕೆಡ್ತು ಪೆರ್ಮಿಯ ಸೊಲ್ಲ ಮೋಹನ್ ಕೃಷ್ಣ ಜೊತೆ ರೊಂಬ ಚಿನ್ನ ಅಂತ ಮೋಹನ್ ಕೃಷ್ಣ ಜೊತೆ ಚಿನ್ನ ಪಸಂಗದ ಆನಾ ಅಡುಕ್ರ ಬುಡುಕ್ರೆ ಅಂದ್ರೆ ತಿಳಿಯಾದ ಚಿನ್ನ ಪಸಂಗ ಇವಂಗ ಮೋಹನ್ ಕೃಷ್ಣ ಜೊತೆ
மோகன் கிருஷ்ண சேத்துல இருக்கிற சின்ன பசங்க 2 ரூபாய் புக்கு போடுற சின்ன பசங்க மோகன் கிருஷ்ண சேத்துல இருக்கிறவங்க காசு வாங்கிட்டு ஓட்டு போடுற சின்ன பசங்க இல்ல கேஜிஎஃப் தங்கவருக்கு கேஜிஎஃப் நண்பன்காக கேஜிஎஃப் மக்களுக்காக கேஜிஎஃப் தாய்மார்களுக்காக உயிர் கொடுத்ததுக்கு சின்ன பசங்க மோகன் கிருஷ்ண பத்து லட்சம் கொடுக்குற கட்சி மாறு ஆறு மட்டும் வாங்கினா நாலு 20 லட்சம் கொடுக்குற டிஎன் கிட்ட வாங்க சின்ன பசங்க மோகன் கிருஷ்ண கிட்ட சின்ன பசங்க மோகன் கிருஷ்ண சந்திர ஓடி போற சின்ன பசங்க என்ன ஒரு வாட்டு ஒரே ஒரு வாட்டு சின்ன பசங்க கையில ஒரே வாட்டு கேஜிஎஃப் தங்கம் சின்ன பசங்க கையில உங்க கையில என்னாவது காட்டம் சொன்னா நம்ம சின்ன பசங்க என்ன பண்றாங்க 4 வயசு காட்ட பாருங்கண்ணா காசு கொட்டிஎஃப் மக்கள் வந்து ஓட்டு போடுறாரு நீங்க இப்ப ஜோர சொல்லு சின்ன பசங்க நீங்க காசுக்காக வேலை பண்றீங்க தங்கவேல் வேலை பண்றீங்க அஞ்சாம் தேதி ஆறாம் தேதி இருக்கிற பூஜைக்கு நாங்க எல்லாம் சேர்ந்து இருக்கிறோம் இன்னைக்கே சொல்லுங்க 20 லிருந்தே ஆரம்பிச்சுங்க வர்ற அடுத்த எலெக்ஷன்ல கண்டெஸ்ட் பண்றது வந்தது சின்ன பசங்க தான் பெரிய பசங்க இல்லன்னு இப்பவே சொல்லுங்க தங்கவயல் நம்ம இண்டஸ்ட்ரியல் அப்பு பண்ணிட்டு அக்கா சொல்லுது இன்னொரு பெரியார் சொல்றாரு சின்ன சின்ன பசங்க என்ன பண்றாரு அக்காக்கும் சொல்றேன் அண்ணாக்கும் சொல்றேன் தம்பிக்கும் சொல்றேன் என்னோட நண்பனுக்கும் சொல்றேன் கேஜிஎஃப் தங்கையில எல்லாருக்கும் சொல்றேன் நம்ம உங்க மாதிரி நாங்க ஓட்டுக்கு 1000 2000 கொடுக்குறது காசு இல்ல இந்த மாதிரி உங்க சேவை பண்றதுக்கு தான் நான் எப்பமா இருக்கிறேன் எப்போ என்னோட உயிருக்கும் அப்போவுக்கு 1 ரூபாய் 2 ரூபாய் ஓட்டம் கொடுக்கறது இல்ல 1 ரூபாய் 2 ரூபாய் நான் சுவாமி சேவை பண்றதுக்கு உங்களோட சேவை பண்றதுக்கு நாங்க வந்துட்டு உங்க சார்பா இருக்கேன் சொல்லிட்டு இவ்வளவு நீங்க என்ன வந்தீங்க காத்து உங்க மோகன் கிருஷ்ணா சுவாமியை சேவை பண்ணிட்டு நீங்க வந்திருப்பீங்களோ உங்களுக்கு எல்லாம் நல்லதா இருந்தோ நீங்க சின்ன பசங்க கெப்பாசிட்டி என்னன்னு காட்டணும் தயசேந்து நான் உங்களுக்கு கையெழுத்த வேண்டுகிறேன் இங்க இருக்கிற என்னோட பெரிய ஆளுகளுக்கு எல்லாம் கையெழுத்த வேண்டுகிறேன் நம்மள யாருன்னா அடிக்கிறேன்னு சொன்னா கூட நம்ம எல்லாம் சின்ன பசங்க அடி வாங்கலாம் யாருன்னா வந்து நம்மளை பத்தி இல்ல என்ன பத்தி இவங்க பத்தி யாருன்னா திட்டினாங்க நம்மள திட்டி ஏத்துக்கலாம் ஏன்னா நம்ம யாரு சின்ன பசங்க இன்னைக்கு இருந்து இங்க இருக்கிறவங்க தெரியாதவங்களுக்கு எல்லாம் நான் கையெழுத்த வேண்டுகிறேன் யாருமே கோச்சுக்க கூடாது நம்ம பத்தி 100 பேரு 1000 மாதிரி பேசினா கூட நம்ம சின்ன பிள்ளைகளே இருக்கலாம் கேஜிஎஃப் தங்கவயல்ல காசுக்காக வேலை பண்றாங்க இல்ல என்றும் கேஜிஎஃப் தங்கவயல்ல ஒரு டெவலப்மெண்ட்காக வேலை பண்றாங்கன்னு நினைச்சுக்கலாம் உங்களை யாருன்னா வந்து அடிச்சா கூட இங்க இருக்கிற சின்ன பசங்க கூட யாருன்னா வந்து அடிச்சா கூட அடி வாங்கிட்டு இந்த கேஜிஎஃப் தங்கவயல ஒரு நல்ல நன்றி ஒரே ஒரு வாட்டி சொல்லுவேன்.